ಇಂದು ಚಂದ್ರ ಫಾಸ್ಟ್ ಫಾರ್ವರ್ಡ್ನಲ್ಲಿದ್ದಾನೆ. ಎಲ್ಲ 28 ದಿನಗಳು, ಚಂದ್ರನ 28 ಹಂತಗಳು ಇವತ್ತೇ ಆಗುತ್ತೆ. ಒಂದು ತಿಂಗಳಲ್ಲಿ ಆಗೋದೆಲ್ಲ ಸೂಕ್ಷ್ಮ ರೀತಿನಲ್ಲಿ ಇಲ್ಲೇ ಇವಾಗಲೇ ಆಗ್ತಿದೆ. ಈ ಥರ ಫಾಸ್ಟ್ ಫಾರ್ವರ್ಡ್ ಆಗ್ತಿದ್ದಾಗ ಹಲವು ವಿಷಯಗಳು ಬದಲಾಗ್ತಿರುತ್ತವೆ. ನೀವು ಗಮನಿಸಬಹುದಾದ ಒಂದು ವಿಷಯ ಏನು ಅಂದರೆ ಆಹಾರ. ನಾನು ಆಹಾರ ಅಂದಾಗ ನನ್ನ ಅರ್ಥ ನಿಮ್ಮ ಶರೀರವೇ. ಆಹಾರ ನಿರ್ಮಾಣ ಕ್ರಿಯೆಯಲ್ಲಿರೋ ನಿಮ್ಮ ದೇಹವೇ ಅಲ್ವಾ? ಆಹಾರ, ವಿಶೇಷವಾಗಿ ಬೇಯಿಸಿದ ಆಹಾರ, ಈ ದಿನದಂದು ತನ್ನ ಕೆಡುವಿಕೆಯ ಹಂತಗಳನ್ನು ಸೂಕ್ಷ್ಮ ಹಂತದಲ್ಲಿ ಬಹಳ ವೇಗವಾಗಿ ಹಾದು ಹೋಗುತ್ತೆ ಬೇರೆ ಸಾಮಾನ್ಯ ದಿನಗಳಿಗೆ ಹೋಲಿಸಿದ್ರೆ. ಒಂದು ಸಣ್ಣ ಪ್ರಯೋಗ ಮಾಡಿ ನೋಡೋಣ ಅಂದ್ಕೊಂಡ್ವಿ ಇವತ್ತು. ಇದು ನಿಮಗೆ ತೋರಿಸಕ್ಕೆ ಊಟ ಎಷ್ಟು ಬೇಗ ಹಾಳಾಗುತ್ತೆ ಅಂತ ನಮ್ಮ ಕಣ್ಣೆದುರಲ್ಲೇ. ಇದು ಬರೀ ಆಹಾರಕ್ಕೆ ಆಗ್ತಾ ಇಲ್ಲ, ಇದು ನಿಮ್ಮ ಶರೀರಕ್ಕೂ ಆಗ್ತಾ ಇದೆ, ಇದು ಇಡೀ ಭೂಮಿಗೆ ಆಗ್ತಾ ಇದೆ. ಒಂದು ನಿರ್ದಿಷ್ಟ ರೀತಿಯಲ್ಲಿ ನಿಮ್ಮ ದೇಹದಲ್ಲಿ ಆಹಾರ ಇದ್ರೆ ಅದು ನಿಮಗೆ ಇನ್ನೂ ಜಾಸ್ತಿ ಆಗುತ್ತೆ. ಏನಂದ್ರೆ 2 ಗಂಟೆ ಸಮಯದಲ್ಲಿ ನಿಮ್ಮ ಪ್ರಾಣಶಕ್ತಿಗಳಿಗೆ 28 ದಿನಗಳಷ್ಟು ವಯಸ್ಸು ಕಳೆದು ಹೋಗುತ್ತೆ. ನಾವಿದನ್ನ ಗಮನಿಸ್ತಾ ಇರೋಣ ಸಮಯ ಕಳೀತಿದ್ದಂಗೆ. ಈಗ ಇನ್ನೂ ಇದು ಚೆನ್ನಾಗಿದೆ. 1.5 ಗಂಟೆ ಕಳೆದ ಮೇಲೆ ನೋಡಿ, ನಾವಿಲ್ಲಿ ಕೂತಿದ್ದಂಗೆನೆ ಈ ಆಹಾರದ ಗುಣ ಬದಲಾಗುತ್ತೆ. ಸರಿನಾ, ಈಗಿದ್ದ ಅದರ ಪಾಡಿಗೆ ಬಿಡೋಣ, ಅದು ಪಕ್ವವಾಗ್ಲಿ. ಈಗ ನೋಡಿ ಅದು ಎಷ್ಟು ಸುಮ್ಮನಾಗಿದೆ, ಹೆಚ್ಚೇನು ಉತ್ಸಾಹ ಇಲ್ಲ. ಮೊದಲನೇ ಸತಿ ಹಿಡಿದಾಗ ಅದು ಸ್ಪಷ್ಟವಾಗಿ ಹೀಗೆ ಹೋಗ್ತಿತ್ತು, ಈಗ ಅದು ಸುಮ್ಮನೆ ಇದೆ. ಅದು ಇನ್ನೂ ಪೂರ್ತಿಯಾಗಿ ತಮಸ್ಸಾಗಿಲ್ಲ, ಅದ್ರ ಕಡೆಗೆ ಹೋಗ್ತಾ ಇದೆ. ಹೆಚ್ಚು ಕಡಿಮೆ ತಮಸ್ಸಿನಲ್ಲಿದೆ. ಈಗ ಇನ್ನು 15-20 ನಿಮಿಷದಲ್ಲಿ ನೀವು ಪರೀಕ್ಷಿಸಿದ್ರೆ ಅದು ಅಪ್ರದಕ್ಷಿಣವಾಗಿ ಹೋಗುತ್ತೆ. ಹಾಗಾಗಿ ಇದೀಗ ನಿಮ್ಮ ಹೊಟ್ಟೆಯಲ್ಲಿದ್ದರೆ 7 ಗಂಟೆಗೆ ನೀವು ಊಟ ಮಾಡಿ ಇಲ್ಲಿ ಕೂತಿರ್ತಿದ್ರೆ ಇದು ನಿಮ್ಮೊಳಗೆ ಆಗ್ತಾ ಇರ್ತಿತ್ತು. ನಾನಂದ್ಕೊಂಡೆ ಇದು ನಿಮ್ಮೊಳಗೆ ಆಗೋದಕ್ಕಿಂತ ಹೊರಗಾದರೆ ಒಳ್ಳೆಯದು ಅಂತ. ಯಾಕೆ ಅಂದರೆ ಊಟ ಹೊಟ್ಟೆನಲ್ಲೇ ಕೊಳೆಯುತ್ತೆ. ನಾವು ಭೌತಿಕ ವಿಜ್ಞಾನದ ಪ್ರಕಾರ ನೋಡಿದರೆ, ಭೌತಿಕ ವಿಜ್ಞಾನದ ಪರಿಮಿತಿಗೆ ಒಳಪಟ್ಟು ನಿಮ್ಮನ್ನು ಪರೀಕ್ಷಿಸಿದರೆ ಒಂದು ಹಂತದಲ್ಲಿ ನೀವು ಬರೀ ಹಾರ್ಟ್, ಲಿವರ್, ಕಿಡ್ನಿ ಇತ್ಯಾದಿ ನಮಗಿಂದು ಗೊತ್ತಿದೆ ಅವನ್ನೆಲ್ಲ ರೀಪ್ಲೇಸ್ ಮಾಡಬಹುದು. ನಿಮ್ಮನ್ನ ರೀಪ್ಲೇಸ್ ಮಾಡೋಕ್ಕಾಗತ್ತಾ? ಸಾಂಬಾರ್ಗೆ ಏನಾಗ್ತಾ ಇದೆ ನೋಡೋಣ. ನೋಡ್ತಾ ಇದ್ದೀರಾ, ಅಪ್ರದಕ್ಷಿಣವಾಗಿ ಹೋಗ್ತಾ ಇದೆ. ಈ 3 ಗಂಟೆಗಳಲ್ಲಿ 28 ದಿನಗಳಲ್ಲಿ ಆಗೋದು ಇಲ್ಲೇ ಆಗ್ತಾ ಇದೆ. ಇದು ನಿಮ್ಮ ಶರೀರಕ್ಕೂ ಆಗ್ತಾ ಇದೆ, ನೀವಿಲ್ಲಿ ಕೂತಿದ್ದಂಗೆನೆ. ನಿಮಗದನ್ನು ಗಮನಿಸೋಕ್ಕಾಗಬೇಕು, ಆದರೆ ನಿಮಗೆ ಆಗ್ತಾ ಇಲ್ಲ. ಸಾಂಬಾರ್ ಹೇಳ್ತಾ ಇದೆ ನಿಮ್ಮ ಮೆದುಳಿಗೆ ಹೇಳಲಿಕ್ಕೆ ಆಗದೇ ಇರೋದನ್ನು. ನಾವಿದನ್ನು 40 ನಿಮಿಷಗಳಷ್ಟೇ ಗಮನಿಸಿದ್ದೀವಿ. 1 ಗಂಟೆನಲ್ಲಿ ಪೋಷಣೆಯನ್ನು ನೀಡೋ ಆಹಾರ ವಿಷವಾಗ್ತಾ ಇದೆ. ನಾನಿದನ್ನು ತಿಂದರೆ ಏನಾಗುತ್ತೆ, ಸತ್ತು ಹೋಗ್ತೀನಾ? ದುರದೃಷ್ಟವಶಾತ್ ಇಲ್ಲ. ಯಾಕೆ ದುರದೃಷ್ಟವಶಾತ್ ಅಂತ ಅಂದೆ ಅಂದರೆ, ನೀವಿದನ್ನು ತಿಂದು ಕೂಡಲೇ ಸತ್ತು ಹೋಗಿದ್ದಿದ್ರೆ ಕಾನೂನು ಮಾಡಿರೋರು ಗ್ರಹಣದ ದಿನ ಬೇಯಿಸಿದ ಆಹಾರ ಯಾರು ತಿನ್ನಬಾರ್ದು ಅಂತ. ಆದರೆ ಅದು ಸೂಕ್ಷ್ಮ ಹಂತದಲ್ಲಿ ಆಗಿರೋದ್ರಿಂದ